25ಕ್ಕೂ ಹೆಚ್ಚು ಕುಟುಂಬಗಳು ಮೂಲಭೂತ ಸೌಕರ್ಯ ವಂಚಿತವಾಗಿರುವ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಜೀವ್ ಗಾಂಧಿ ಕಾಲೋನಿ ನಿವಾಸಿಗಳಿಗೆ ನಿವೇಶನ ಕಟ್ಟಿಕೊಡಬೇಕೆಂದು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಿವಾಸಿಗಳು, ನಾವು ಜ್ವಲಂತ ಸಮಸ್ಯೆಗಳಿಂದ ಸುಮಾರು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೇವೆ, ಕೂಡಲೇ ನಮಗೆ ನಿವೇಶನ ಕಟ್ಟಿಕೊಡಬೇಕೆಂದು ಸ್ಥಳೀಯ ಶಾಸಕರಿಗೆ ಅನೇಕ ಬಾರಿ ಮನವಿ ಮಾಡಿಕೊಂಡಿದ್ದೇವೆ, ಯಾವುದೇ ಪ್ರಯೋಜನವಾಗಿಲ್ಲ. ಈ ಬಾರಿ ಆದರೂ ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಆಗ್ರಹಿಸಿದ ಸಫಾಯಿ ಕರ್ಮಚಾರಿ ಆಂದೋಲನ ಬೆಂಗಳೂರು ಸಂಚಾಲಕರಾದ ಜಿಎನ್ ನಾಗೇಂದ್ರ ಸರ್ಕಾರಕ್ಕೆ ಹಾಗೂ ಬೆಂಗಳೂರು ಮಹಾನಗರ ಪಾಲಿಕೆಗೆ ಆಗ್ರಹಿಸಿದರು. ಶಿವಾಜಿನಗರದಲ್ಲಿರುವ ರಾಜೀವ್ ಗಾಂಧಿ ಕಾಲೋನಿ ಅಂತ ರಿಜ್ವಾನ್ ಎಂಎಲ್ಎ ಅವರು ಸರ್ ಇದು. ಓಕೆ, ಇಲ್ಲಿ ಏನು ಸಮಸ್ಯೆ ಸರ್ ಈ ಪ್ರದೇಶದಲ್ಲಿ? ಸಮಸ್ಯೆ ಅಂದರೆ 70-80 ವರ್ಷಗಳಿಂದ ಫಲಾನುಭವಿಗಳು ಈ ಪಿಟ್ ಕೆಲಸ ಮಾಡೋರು ಇಲ್ಲೇ ಬದುಕ್ತಾ ಇದ್ದಾರೆ. ನಾನು ಸರ್ವೆ ಮಾಡುವಾಗ ಇಲ್ಲೇ ಇಂಪಾರ್ಟೆಂಟ್ ಅಂತ ಇವ್ರದ್ದು ಕೂಡ ತೊಗೊಂಡಿದೆ ಸರ್. ತೊಗೊಂಡು ಸರ್ವೆ ಮಾಡಿಸುವಾಗ ನಾನು ಇವ್ರದ್ದು ಕೂಡ ಡೀಟೇಲ್ಸ್ ಹಾಕಿ ಇವ್ರದ್ದು 5-6 ವರ್ಷದಿಂದ ಕೂಡ ನಾನು ಕಷ್ಟಪಟ್ಟು ಗೌರ್ಮೆಂಟ್ಗೆ ಹಾಕಿದ್ದೀನಿ. ನಾನು ಫಲಾನುಭವಿಗೆ ಏನು ಸಿಗಬೇಕು ಅದು ಸಿಗಬೇಕು ಅಂತ ಹೇಳಿ ಕಷ್ಟಪಡ್ತಾ ಇದ್ದಾರೆ ಅಧಿಕಾರಿಗಳು. ಸರ್, ಅದು ನಾನು ಹೇಳ್ತಾ ಇದ್ದೀನಿ, ಹೋರಾಟ ಮಾಡೋದು ನಾನು ಒಬ್ಬನೇ, ತಿನ್ನೋದು ಹಿಂದ್ಗಡೆ ಜಾಸ್ತಿ ಜನ ಇದ್ದಾರೆ. ನಾನು ಏನು ಮಾಡಲಿ? ಈಗ ಕೋಲಾರದಲ್ಲಿ ಆಗ್ತವ್ರೆ, ಅಲ್ಲಿ ಕೋಲಾರದಲ್ಲಿ 750ರಲ್ಲಿ ಆಲ್ರೆಡಿ 600 ಜನಕ್ಕೆ ಆಲ್ರೆಡಿ ಹಾಕೋಗ್ಬಿಟ್ಟವ್ರೆ. ಯಾಕೆ ಸರ್ ಬೆಂಗಳೂರು ಮಹಾನಗರ ಪಾಲಿಕೆಗೆ? ನಮ್ಮ ದರಿದ್ರ, ನಮ್ಮ ದರಿದ್ರ ಅದು ಬೆಂಗಳೂರು ನಗರ ಅಂತಾರಲ್ಲ, ಇದು ಅಮೆರಿಕದಲ್ಲೇ ಅವರನ್ನೇ ಕರ್ಕೊಂಡ್ಬಂದು ಇಲ್ಲಿ ಕೂಡಿಸೋ ಥರ ಮಾಡೋರೆ ಬೆಂಗಳೂರದಲ್ಲಿ. ಆದರೆ ಇಂಥ ಕಡೆ ಇರೋದನ್ನ, ಇಂಥ ಕಡೆ ಇರೋರನ್ನ ಇವ್ರನ್ನ ಸಾಸುತ್ತೆ. ಪ್ರತಿಭಟನೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಯಾರು ಸರ್ ಪ್ರತಿಭಟನೆ? ಎಷ್ಟೊತ್ತು ಪ್ರತಿಭಟನೆಗಳು ಸರ್? ಸ್ಥಳೀಯ ಶಾಸಕರು ಏನು ಹೇಳ್ತಾರೆ? ಶಾಸಕರ ಹತ್ರ ನಾನು ಯಾರ ಹತ್ರ ಹೋಗ್ಲಿಲ್ಲ, ಮಿನಿಸ್ಟರ್ ಹತ್ರ ಯಾರು ಹೋಗ್ಲಿಲ್ಲ ಸರ್. ನಾನು ಫೈಲ್ಗೂ ಮಾತ್ರ ಇಟ್ಕೊತೇನೆ, ಆ ಕಚೇರಿಗಳು ಮಾತ್ರ ಹೋರಾಟ ಮಾಡ್ತಾ ಇದ್ದೀನಿ ಸರ್. ಇವಾಗ ಕಚೇರಿಗೆ ಹೋರಾಟ ಎಷ್ಟೋ ವರ್ಷಗಳಿಂದ ಮಾಡಿದ್ರು, ಹೋರಾಟಕ್ಕೆ ಪ್ರತಿಫಲ ಇವಾಗ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ರು. ಆ ಘೋಷಣೆ ಮಾಡಿದಂತ ಫಲಾನುಭವಿಗಳಿಗೆ ಇನ್ನ ಸಿಕ್ಕಿಲ್ಲ, ಯಾಕೆ ಸರ್? ನಮ್ಗೆ ಏನಿಲ್ಲ ಸರ್, ಆಕ್ಟ್ ಪ್ರಕಾರ 2013 ಆಕ್ಟ್ ಪ್ರಕಾರವಾಗಿ ಈ ಗುಡಿಸಲಲ್ಲಿ ಇರೋರ್ನ ಆಕ್ಟ್ ಪ್ರಕಾರವಾಗಿ ಇವರಿಗೆ ಕೊಡಬೇಕು ಅಂತ ಆದೇಶದಲ್ಲಿ ಇದೆ. ರಾಜೀವ್ ಗಾಂಧಿ ವಸತಿ ನಿಯಮ ಇಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದೆ? 80 ವರ್ಷದಿಂದ ಇದೀವಿ ಸರ್. 80 ವರ್ಷದಿಂದ ಇಲ್ಲೇ ಇದ್ವಿ, ಬುತ್ತಿ ಪೆರಗಿ ಎಲ್ಲ ಇಲ್ಲಿ ಇರೋದು. ನಾವು ಯಾರು ಬಂದು ನಮ್ಗೆ ಹೆಲ್ಪ್ ಮಾಡಿಲ್ಲ. ಮಳೆ ತುಂಬಾ ಬರ್ತದೆ, ಆವುಗಳು ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ತುಂಬಾ ಕಷ್ಟ ಪಡ್ತಾ ಇದೀವಿ. ವಾಸವಾಗಿರೋದು ನಾನು, ನನ್ನ ಅಜ್ಜಿ, ನಮ್ಮ ಸೊಸೆ ಇದ್ದಾರೆ, ನಮ್ಮ ಮಕ್ಳು ಇದ್ದಾರೆ. ಏನ್ ಸಮಸ್ಯೆ ಇದೆ ಇಲ್ಲಿ? ನಿಮ್ಗೆ ಮನೆ ಇಲ್ವಾ? ಏನಿಲ್ಲ ಇಲ್ಲಿ? ಮನೆ ಇಲ್ಲ, ಮನೆ ಕಟ್ಕೊಟ್ರೆ. ಇವಾಗ ಎಷ್ಟೇ ವರ್ಷಗಳಿಂದ ಈ ಮನೆಗಳು ಹಿಂಗೆ ಇದೆ, ಶಾಸಕರು ಬಂದು ಭೇಟಿ ನೀಡಿಲ್ಲ ಅಮ್ಮ ಯಾವತ್ತಾದ್ರು? ಬಂದು ಸುಮ್ನೆ ನೋಡ್ತಾರೆ ಸರ್ ಅಷ್ಟೇ, ಏನು ಮಾಡೋದೇ ಇಲ್ಲ. ಅವ್ರಿಗೆ ಅವಕಾಶ ಇರೋವಾಗ ಬಂದು ಓಟ್ ತಗೊಂಡು ಹೋಗ್ತಾರೆ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಆಮೇಲೆ ನಾವು ಅವ್ರನ್ನ ಹುಡ್ಕೊಂಡು ಹೋದ್ರು ಅವ್ರು ನಮ್ಗೆ ಸಿಗೋದಿಲ್ಲ, ತುಂಬಾ ಬಿಸಿ ಇದ್ದಾರೆ ಸರ್ ಅಂತಾರೆ. ಇವಾಗ ಮುಂದೆ ಹೋರಾಟ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ನಾಗೇಂದ್ರ ಸರ್ ತುಂಬಾ ವರ್ಷದಿಂದ 5 ವರ್ಷದಿಂದ ಹೋರಾಡ್ತಾ ಇದ್ದಾರೆ, ನಮ್ಗೆ ಮನೆ ಕಟ್ಕೊಡ್ತೀನಿ ಅನ್ಬಿಟ್ಟು. ಅವ್ರು ಪಾಪ ಅಲ್ಲ, ನಮ್ಮ ಹತ್ರ ಇಂದ ನಮ್ಗೆ ಈ ಅಡ್ರೆಸ್ ಅಲ್ಲಿ ಐಡಿ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಬಿಪಿಎಲ್ ರೇಷನ್ ಕಾರ್ಡ್ ಇದೆ, ನಮ್ಗೆ ಅದೆಲ್ಲ ಇದ್ದು ನಮ್ಗೆ ಪ್ರಯೋಜನ ಇಲ್ಲ. ಸರ್ಕಾರಕ್ಕೆ ಏನು ಒತ್ತಾಯಿಸ್ತೀರಮ್ಮ ಇದ್ರ ಮೂಲಕ? ನಮ್ಗೆ ಮನೆ ಬೇಕು ಸರ್, ನಾವು ತುಂಬಾ ಕಷ್ಟದಲ್ಲಿ ಇದೀವಿ, ಮನೆ ಕಟ್ಕೊಳಕ್ ಆಗ್ತಾ ಇಲ್ಲ, ಜೋಬ್ಡಿದಲ್ಲಿ ಇದೀವಿ, ನಮ್ಗೆ ಮನೆ ಕೊಡ್ಬೇಕು ಸರ್ಕಾರ ಅನ್ಬಿಟ್ಟು ನಾವು ಕೇಳ್ಕೊಂತಾ ಇದೀವಿ ಸರ್. ಮಳೆ ಬಂದ್ರೆ ಅವ್ ಬಂದ್ರೆ ಹಂಗೆ ಮಲ್ಕೊಂತೀವಿ, ಹೇಳ್ರನ್ನ ಏನೆಲ್ಲ ಬಂದ್ಬಿಡ್ತಾ ಆ ವಾಸದಲ್ಲಿ ಹಂಗೆ ಮಲ್ಕೊಂತೀವಿ. ಮನೆ ಅಂದ್ರೆ ನೋಡ್ಕೊಂಡ್ ಹೋಗ್ತಾರೆ, ಮರು ದಿವಸ ಮನೆ ಬರಲ್ಲ. ಮೇಡಮ್ ನೋಡ್ಕೊಳನ ಅನ್ನೋ ಅಷ್ಟೇ. ಯಾರು ಸ್ಪಂದಿಸ್ತಾ ಇಲ್ಲ? ನಮ್ ಕಷ್ಟ ಸುಖ ನಾವೇ ನೋಡ್ಕೊಂಡು ಇದು ಮಾಡ್ಬೇಕು. ಎಷ್ಟು ವರ್ಷದಿಂದ ಇದೆ ಅಮ್ಮ ನಿನ್ನಲ್ಲಿ? ತುಂಬಾ ವರ್ಷದಿಂದ. ನಿಮ್ಮ ಮನೆಯವರೆಲ್ಲ ಏನ್ ಕೆಲಸ ಮಾಡ್ತಾರೆ? ಸಮಸ್ಯೆ ಇಲ್ಲಿ ಮನೆ ಕಟ್ಟಿದ್ರೆ ಚೆನ್ನಾಗಿ ಇರ್ತದೆ. ಸರ್ಕಾರ ಬಂದ್ರೆ ಒಳ್ಳೆ ಕೆಲಸ ಮಾಡಬೇಕು. ಈ ಮಳೆ ಬಂದ್ರೆ ತುಂಬಾ ಕಷ್ಟ. ಎಷ್ಟು ವರ್ಷದಿಂದ ವಾಸವಾಗಿದ್ದೀರಾ? 80 ವರ್ಷದಿಂದ. 80 ವರ್ಷದಿಂದ ಇದು ಹಿಂಗೆ ಇದೆ, ಹಿಂಗೆ ಇದೆ. ಸರ್ ಏನ್ ಸಮಸ್ಯೆ ನಿಮ್ಗೆ? ಸರ್ಕಾರದವ್ರು ಯಾರು ಎಂಎಲ್ಎಗಳು ಸಚಿವರು ಯಾರು ಬರಲ್ವಾ ಇಲ್ಲಿಗೆ? ಎಲೆಕ್ಷನ್ ಬರ್ತಾರೆ ಅಷ್ಟೇ. ಏನಾಗಿರೋದು ನಿಮ್ಗೆ? ಇನ್ಸ್ಪೆಕ್ಷನ್. ಏನ್ ಒತ್ತಾಯಿಸ್ತೀರ ಸರ್ಕಾರಕ್ಕೆ? ಇಲ್ಲಿ ಮನೆ ಇಲ್ಲ, ಜೋಪಡಿ ಎಲ್ಲಿದ್ದೀರಾ? ಎಷ್ಟು ವರ್ಷದಿಂದ ಇದ್ದೀರಾ?
ನಮ್ಮ ತಾತ ಏನ್ ಮನೆ ಬೇಕಾ ನಿಮ್ಗೆ, ಹ್ಯಾಂಡಿಕ್ಯಾಪ್ ಪಿಂಚನ್ ಬೇಕಾ, ಏನ್ ಬೇಕು? ಏನೋ ಒಂದು ಸರ್ಕಾರ ಮಾಡ್ಕೊಡ್ರಿ.